ಬೆಳಿಗ್ಗೆ ಮಸಲ್ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ, ಆ ಸ್ಥಳಕ್ಕೆ ನಾನು ಕೂಡ ಹೋಗಿದ್ದೆ. ನಿಜವಾಗಲೂ ಆನಂದ್ ತನ್ನ ಮತ್ತು ಸಂಸಾರ ಭಾಳ ಕಷ್ಟದಲ್ಲಿದೆ. ಒಂದು ಗುಹೆಯಲ್ಲಿ ಅವರು ವಾಸವಾಗಿದ್ದಾರೆ. ಅವರಿಗೆ ಸೌಲಭ್ಯ ಕೊಡಲೇಬೇಕಾಗಿದೆ. ನಮ್ಮ ಜಿಲ್ಲಾಡಳಿತ, ESC ಅವರು, ತಹಸೀಲ್ದಾರರು, EO ಮತ್ತೆಲ್ಲ ನಾವೆಲ್ಲ ಹೋಗಿದ್ದೀವಿ. ಈ ತಾತ್ಕಾಲಿಕ ಅವರಿಗೆ ನಾವು ಒಂದು ಶಾಲೆಯನ್ನು ವ್ಯವಸ್ಥೆ ಮಾಡಿದ್ದೀವಿ. ಮುಂದಿನ ಒಂದವರಿಗೆ ನಾವು ಮನೆ ಮತ್ತು ಮೂಲಭೂತ ಸೌಲಭ್ಯ ಎಲ್ಲದೂ ಕೂಡ ಖಂಡಿತ ನಾವು ಅವರಿಗೆ ನಾವು ಮಾಡಿಸ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅವರಿಗೆ ಖಂಡಿತವಾಗಿ ಅವರಿಗೆ ಒಂದು ಅಗತ್ಯವಾಗಿ ಒಂದು ಮನೆ ಬೇಕಾಗಿದೆ, ಮತ್ತು ಅವ್ರ ಜಾಗದ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ. ಆನಂತನವರು ಮತ್ತು ಅವ್ರ ಸಂಸಾರ ಆ ವಿಚಾರಕ್ಕೆ ಭಾಳ ಜಿಗುಪ್ಸೆಗೊಂಡಿದ್ದಾರೆ. ಅದನ್ನು ಖಂಡಿತ ನಾವು ಸರಿಪಡಿಸ್ತೀವಿ. ಇವತ್ತು ಸ್ಥಳಕ್ಕೆ ನಾವು ತಾವು ಹೋಗಿದ್ವಿ. ಅವರಿಗೆ ನಮ್ಮ ಗಮನಕ್ಕೆ ಇಲ್ಲಿವರೆಗೂ ಬಂದಿರಲಿಲ್ಲ. ಅವರು ಈ ಥರ ಒಂದು ಗುಹೆಯೊಳಗೆ ವಾಸ ಮಾಡ್ತಾರಂತೇಳಿ ಖಂಡಿತ ಅದನ್ನು ನಮ್ಮ ಮುಂದಿನ ಸರಿಪಡಿಸ್ತೀವಿ. ಪರಿಪೂರ್ಣ ಜೀವನ ಕೊಟ್ಟಾಗ ಮನೆ ಆದ್ಮೇಲೆ ಆ ಮನೆ ಶಿಫ್ಟ್ ಬಾಡಿಗೆ ಮನೆ ಕೆಲಸ ಮುಗಿಸಿ ಮನೆ ಕೊಡ್ತಾರೆ. ಹೊಸ ಮನೆ ಆಗುತ್ತಂತ ಈಗಿರೋ ಮನೆಯಲ್ಲಿ ಎಲ್ಲ ಕೊಟ್ಟು ಬಿಡ್ತಾರೆ.